ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಎಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಎಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಗರಿ ಮುರಿ ಚರ ತಾರಿ ಲಂಗ ಹಾಕಿಕೊಂಡು ಗಿಲ್ಲಿ ಗಿಲ್ಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು ಗರಿ ಮುರಿ ಜರ ತಾರಿ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು ಎಳ್ಳು ಕಪ್ಪು ಸಕ್ಕರೆ ಅಚ್ಚು ಬಾಳೆ ಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ಎಳ್ಳು ಕಪ್ಪು ಸಕ್ಕರೆ ಅಚ್ಚು ಬಾಳೆ ಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೆ ನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೆ ನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಮಕ್ಕಳನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಮಕ್ಕಳನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಮುದ್ದು ಪುಟಾಣಿಗಳೇ, ಈಗಷ್ಟೇ ಸಂಕ್ರಾಂತಿ ಹಬ್ಬವನ್ನು ನಾವು ಯಾವ ಥರ ಆಚರಿಸ್ತೇವೆ ಅನ್ನೋದನ್ನು ನೋಡಿದ್ರಿ. ಸಂಕ್ರಾಂತಿ ಹಬ್ಬ ಎಂದು ಕೂಡಲೇ ನಮಗೆ ಮೊದಲಿಗೆ ನೆನಪಾಗೋದು ಯಾವ ಏನು ಹೇಳಿ, ಕಬ್ಬು ಎಳ್ಳು ಅಚ್ಚು ಬೆಲ್ಲ ಇದನ್ನೆಲ್ಲ ನಾವು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಅದನ್ನು ಕೊಡುವಂಥದ್ದು, ಅದರ ಸಂಭ್ರಮವೇ ಬೇರೆ. ಈಗಷ್ಟೇ ನೀವು ನೋಡಿದ್ರಿ ಶ್ರೀಯಾ ಸುವೀಕ್ಷಾ ಚೆನ್ನಾಗಿ ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಲಗೆಜ್ಜೆ ದನಿ ಮಾಡಿಕೊಂಡು ಅಂತ ಬೇರೆ ಬೇರೆ ಮನೆಗೆ ಹೋಗಿ ಅದನ್ನು ಕೊಟ್ಟು ಸಂಭ್ರಮಿಸಿದರು. ಇದನ್ನು ಇಷ್ಟು ಚೆನ್ನಾಗಿ ಮುದ್ದಾಗಿ ಬರೆದಂತಹ ಕವಿ ಯಾರು? ಹೆಚ್ ಎಸ್ ವೆಂಕಟೇಶಮೂರ್ತಿಯವರು. ಯಾರು? ಹೆಚ್ ಎಸ್ ವೆಂಕಟೇಶಮೂರ್ತಿಯವರು. ಇದೇ ಥರ ಬೇರೆ ಬೇರೆ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಸಂಕ್ರಾಂತಿ ಹಬ್ಬ ಈ ಥರ ಆದರೆ ಇನ್ನೊಂದು ಈಗ ಚೌತಿ ಹಬ್ಬ ಬೇರೆ ಇರ್ತದೆ. ಇದೇ ಥರ ಬೇರೆ ಬೇರೆ ಹಬ್ಬಗಳು ನಮ್ಮ ನಾಡಲ್ಲಿ ಇದೆ. ಇದೇ ಥರ ಇನ್ನು ಬೇರೆ ಯಾವುದಾದ್ರೂ ಒಂದು ಪದ್ಯದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಮನೆಯಲ್ಲೇರಿ ಸೇಫ್ ಆಗಿರಿ. ಬಾಯ್.